हेलो फ्रेंड्स, नमस्कार, वेलकम बैक टू किरणास किचन। लॉकडाउन स्ट्रीट फुड ना मिस ಮಾಡ್ಕೊತಾ ಇದ್ದೀರಾ? ಮನೆಯಲ್ಲಿ ಮಂಚೂರಿ ಮಾಡೋಣ ಅಂದ್ರೆ ಅಯ್ಯೋ ಸಾಸ್ ಇಲ್ವಲ್ಲ, ಕಾರ್ನ್ ಫ್ಲೋರ್ ಇಲ್ವಲ್ಲ ಅಂತ ಯೋಚನೆ ಮಾಡ್ತಿದ್ದೀರಾ? ಹಾಗಿದ್ರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ನಿಮಗಾಗಿ ಇಲ್ಲಿ ಒಂದು ಪರ್ಫೆಕ್ಟ್ ರೆಸಿಪಿ ಇದೆ. ಹೌದು, ಈ ರೆಸಿಪಿನ ಮಾಡೋಕ್ಕೆ ಯಾವುದೇ ಥರದ ಸಾಸ್ ಅಥವಾ ಕಾರ್ನ್ ಫ್ಲೋರ್ ಬೇಕಾಗೋದಿಲ್ಲ. ಮನೆಯಲ್ಲೇ ಇರೋ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಸೂಪರ್ ಟೇಸ್ಟಿಯಾಗಿರೋ ಸ್ಟ್ರೇಟ್ ಸ್ಟೈಲ್ ಕ್ಯಾಬೇಜ್ ಮಂಚೂರಿ ಹೇಗೆ ಮಾಡೋದು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನೀವು ರೆಸಿಪಿನ ಮನೇಲಿ ಟ್ರೈ ಮಾಡಿ ನೋಡಿ, ಯಾರೂ ಕೂಡ ನಂಬೋದಿಲ್ಲ ನೀವು ಇದನ್ನು ಸಾಸ್ ಹಾಕಿ ಮಾಡಿದ್ದೀರಾ ಅಂತ. ಇದು ಅಷ್ಟು ಸೂಪರ್ ಟೇಸ್ಟಿ ಆಗಿರುತ್ತೆ, ಸೇಮ್ ಸ್ಟ್ರೀಟ್ ಸ್ಟೈಲ್ ಮಂಚೂರಿಯನ್ ಥರನೇ ಇರುತ್ತೆ. ರೆಸಿಪಿಗೆ ಹೋಗೋಕ್ಕೂ ಮೊದಲು ನಮ್ಮ ಚಾನಲ್ನ ಯಾರಾದರೂ ಮೊದಲನೇ ಬಾರಿ ನೋಡ್ತಾ ಇದ್ದರೆ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಆಲ್ ಅಂತ ಟ್ಯಾಪ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹಾಗಾದರೆ ಬನ್ನಿ ರೆಸಿಪಿ ಶುರು ಮಾಡೋಣ. ಈ ಮಂಚೂರಿ ಮಾಡೋಕ್ಕೆ ಯಾವುದೇ ರೆಡಿಮೇಡ್ ಸಾಸ್ ಯೂಸ್ ಮಾಡ್ತಾ ಇಲ್ಲ ನಾನು, ಅದಕ್ಕೋಸ್ಕರ ಇಲ್ಲಿ ಒಂದು ಹೋಮ್ ಮೇಡ್ ಸಾಸ್ ಮಾಡ್ಕೊಳ್ಳೋಣ. ಅದಕ್ಕೆ ನಾನಿಲ್ಲಿ ಒಂದು 4 ದೊಡ್ಡ ಟೊಮೊಟೊ ತೊಗೊಂಡಿದ್ದೀನಿ, ಹುಳಿ ಟೊಮೆಟೊ ತಗೊಳ್ಳಿ. ಹಾಗೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿಯಲ್ಲಿ ಅರ್ಧದಷ್ಟು ಈರುಳ್ಳಿ ಹಾಕ್ಕೊಂಡಿದ್ದೀನಿ. 3-4 ಬ್ಯಾಡಿಗೆ ಮೆಣಸಿನಕಾಯಿ ಹಾಕ್ಕೊಂಡಿದ್ದೀನಿ, ಇದು ಕಲರಿಗೋಸ್ಕರ. ಇದಿಲ್ಲ ಅಂದರೆ ಕಲರ್ ಇರೋ ಖಾರದ ಪುಡಿ ಯೂಸ್ ಮಾಡಿ. 1 ದೊಡ್ಡ ಚಮಚದಷ್ಟು 4 ಹಸಿಮೆಣಸಿನಕಾಯಿ ಹಾಕ್ಕೊಂಡಿದ್ದೀನಿ. ಹಾಗೆ 10-12 ಬೆಳ್ಳುಳ್ಳಿ ಅಷ್ಟು, ಹಾಗೆ 1 ಇಂಚು ಆಗೋಷ್ಟು ಶುಂಠಿ ತೊಗೊಂಡಿದ್ದೀನಿ. ಟೊಮೆಟೊ ಸಾಸು ಸಿಹಿ ಇರುತ್ತಲ್ವ, ಅದಕ್ಕೋಸ್ಕರ 6 ದೊಡ್ಡ ಚಮಚದಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ 1 ಕಪ್ ನೀರು ಹಾಕಿ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳಿ. ನೀವು ಇದನ್ನು 1-2 ವಿಷಲು ಪ್ರೆಷರ್ ಕುಕ್ ಕೂಡ ಮಾಡ್ಕೋಬೋದು. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು 1-5 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಇದು ಕುದಿ ಬಂದು ಚೆನ್ನಾಗಿ ಬೆಂದಾದಮೇಲೆ ಇದನ್ನು ಆರಕ್ಕೆ ಬಿಡಿ. ಅಷ್ಟರಲ್ಲಿ ನಾವು ಗೋಬಿಗೆ ಹಿಟ್ಟು ಕಲಸ್ಕೊಳ್ಳೋಣ. ಈ ಮಂಚೂರಿ ಮಾಡೋಕ್ಕೆ ನಿಮ್ಮ ಹತ್ರ ಯಾವ ತರಕಾರಿ ಇದೆಯೋ ಆ ತರಕಾರಿನ ಸಣ್ಣಕ್ಕೆ ಚಾಪ್ ಮಾಡಿ ಅಥವಾ ಗ್ರೇಟ್ ಮಾಡಿ ಯೂಸ್ ಮಾಡ್ಬೋದು. ಬೀನ್ಸ್, ಕ್ಯಾಪ್ಸಿಕಮ್ ಯಾವುದಾದ್ರೂ ಯೂಸ್ ಮಾಡ್ಬೋದು, ಆದರೆ ಸಣ್ಣಕ್ಕೆ ಕಟ್ ಮಾಡಿ ಯೂಸ್ ಮಾಡಿ. ನಾನಿಲ್ಲಿ 1 ಕಪ್ಪಾಗುವಷ್ಟು ಆಲೂಗಡ್ಡೆ ಹಾಗೆ ಕ್ಯಾರೆಟ್ನ ತುರಿದು ಹಾಕ್ಕೊಂಡಿದ್ದೀನಿ. ನೀವು ಜಸ್ಟು ಕ್ಯಾಬೇಜಲ್ಲಿ ಕೂಡ ಇದನ್ನು ಮಾಡ್ಕೋಬೋದು. ಈಗ 1 ದೊಡ್ಡ ಕಪ್ಪಾಗುವಷ್ಟು ಕ್ಯಾಬೇಜ್ನ ಚಾಪ್ ಮಾಡಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾ ಇದ್ದೀನಿ. ನೀವು ಇದನ್ನು ತರಕಾರಿ ಯೂಸ್ ಮಾಡೋಕ್ಕಿಂತ ಮುಂಚೆ ಅದರಲ್ಲಿರೋ ನೀರೆಲ್ಲ ಹಿಂಡಿ ತೆಗೀರಿ ಚೆನ್ನಾಗಿ. ಹಾಗೆ 1 ಸಣ್ಣ ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. 1 ಸಣ್ಣ ಚಮಚದಷ್ಟು ಹಸಿಮೆಣಸಿನಕಾಯಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ 6 ದೊಡ್ಡ ಚಮಚದಷ್ಟು ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ. ಹಾಗೆ 2 ದೊಡ್ಡ ಚಮಚದಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ನಾವಿಲ್ಲಿ ಕಾರ್ನ್ ಫ್ಲೋರ್ ಯೂಸ್ ಮಾಡ್ತಾ ಇಲ್ಲ ಅಲ್ವಾ, ಕಾರ್ನ್ ಫ್ಲೋರ್ ಯೂಸ್ ಮಾಡೋದ್ರಿಂದ ಇದು ಕ್ರಿಸ್ಪಿಯಾಗಿ ಬರುತ್ತೆ. ಕಾರ್ನ್ ಫ್ಲೋರ್ ಬದಲು ಅಕ್ಕಿ ಹಿಟ್ಟು ಹಾಕ್ತಾ ಇದ್ದೀವಿ, ಅಕ್ಕಿ ಹಿಟ್ಟು ಹಾಕೋದ್ರಿಂದಲೂ ಇದು ಕ್ರಿಸ್ಪಿಯಾಗಿ ಬರುತ್ತೆ. ಇದಕ್ಕೆ ಸ್ವಲ್ಪನೂ ನೀರು ಹಾಕಬೇಡಿ, ಈ ತರಕಾರಿಯಲ್ಲಿ ನೀರು ಇರುತ್ತೆ, ಅದರಲ್ಲೇ ಇದನ್ನು ಚೆನ್ನಾಗಿ ಕಲಸ್ಕೊಳ್ಳಿ. ಹಿಟ್ಟು ಟೈಟ್ ಆಗಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ನೀವು ಹಿಟ್ಟು ಹಾಕ್ಕೋಬೋದು. ಇದು ಉಂಡೆ ಕಟ್ಟೋ ಅದಕ್ಕೆ ಬರಬೇಕು. ಈಗ ನಾನಿಲ್ಲಿ ಸ್ವಲ್ಪ ಫುಡ್ ಕಲರ್ ಹಾಕೋತಾ ಇದ್ದೀನಿ, ಇದು ಆಪ್ಷನಲ್ಲು, ನಿಮ್ಮ ಹತ್ರ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಚೆನ್ನಾಗಿ ಕಲಸ್ಕೊಳ್ಳಿ. ಈಗ ನಾವು ಸಾಸ್ಗೆ ರೆಡಿ ಮಾಡಿಟ್ಟಿದ್ವಲ್ಲ ಮಿಕ್ಸ್ಚರು, ಅದು ಕೂಡ ತಣ್ಣಗಾಗಿದೆ. ಅದಕ್ಕೆ ನಾನಿಲ್ಲಿ 1/2 ನಿಂಬೆಹಣ್ಣಿನ ರಸ ಹಾಕೋತಾ ಇದ್ದೀನಿ. ಹಾಗೆ 1/2 ಟೀಸ್ಪೂನ್ ಆಗೋಷ್ಟು ಉಪ್ಪು ಹಾಕಿ ಇದನ್ನು ಚೆನ್ನಾಗಿ ರುಬ್ಕೋಬೇಕು. ಫೈನ್ ಪೇಸ್ಟ್ ಆಗೋ ಥರ ಇದನ್ನು ರುಬ್ಕೋಬೇಕು. ನೋಡಿ, ಈ ರೀತಿ ಫೈನ್ ಪೇಸ್ಟಾಗಿ ಇದನ್ನು ರುಬ್ಕೋಬೇಕು. ಈಗ ಈ ಸಾಸ್ನ ಚೆನ್ನಾಗಿ ಕುದಿಸ್ಕೋಬೇಕು. ಅದಕ್ಕೆ ನಾನಿಲ್ಲಿ 3-4 ಚಮಚದಷ್ಟು ಎಣ್ಣೆ ಹಾಕಿ ನಾವು ರೆಡಿ ಮಾಡಿಟ್ಟಿದ್ವಲ್ಲ ಸಾಸು ಅದನ್ನು ಹಾಕೋತಾ ಇದ್ದೀನಿ. ಇದನ್ನು ಒಂದ್ಸಲ ಮಿಕ್ಸ್ ಮಾಡಿ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ. ನಾನಿಲ್ಲಿ 1 ಚಮಚದಷ್ಟು ಮ್ಯಾಗಿ ಮ್ಯಾಜಿಕ್ ಮಸಾಲ ಅಂತ ಬರುತ್ತಲ್ಲ ಅದನ್ನು ಹಾಕೋತಾ ಇದ್ದೀನಿ. ಇದಿಲ್ಲ ಅಂದರೆ ಏನು ಪರವಾಗಿಲ್ಲ, ಮನೇಲಿ ಗರಂ ಮಸಾಲ ಇದ್ದೇ ಇರುತ್ತಲ್ವ, ಅದನ್ನು 1 ಸ್ಪೂನ್ ಹಾಕ್ಕೊಳ್ಳಿ. ಇದು 2 ಟೇಸ್ಟು ಒಂದೇ ಇರುತ್ತೆ. ಈ ಮ್ಯಾಜಿಕ್ ಮಸಾಲದಲ್ಲಿ ಸ್ವಲ್ಪ ಸ್ಪೈಸಸ್ ಜಾಸ್ತಿ ಇರುತ್ತೆ, ಇದನ್ನು ಹಾಕೋದ್ರಿಂದ ಸಾಸ್ ಟೇಸ್ಟ್ ಚೆನ್ನಾಗಾಗತ್ತೆ. ಈಗ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. 8-9 ನಿಮಿಷ ಆದರೂ ಇದನ್ನು ಚೆನ್ನಾಗಿ ನೀರೆಲ್ಲ ಹಿಂಗೋವರೆಗೂ ಕುದಿಸ್ಕೋಬೇಕಾಗತ್ತೆ. ಈ ಸಾಸ್ನ ನೀವು ಫ್ರಿಡ್ಜಲ್ಲಿಟ್ಟು 1 ವಾರವರೆಗೂ ಯೂಸ್ ಮಾಡ್ಕೋಬೋದು. ಈ ಸಾಸು ನಿಮಗೆ ಟೊಮೆಟೊ ಸಾಸು, ಚಿಲ್ಲಿ ಸಾಸು, ಹಾಗೆ ವಿನೆಗರ್ ಸಾಸು ಟೇಸ್ಟ್ ಕೊಡುತ್ತೆ ನಿಮಗೆ. ಈಗ ಗೋಬಿಗೆ ಹಿಟ್ಟು ಕಲಸ್ಕೊಂಡಿದ್ವಲ್ಲ, ಅದನ್ನು ನಾನು ಉಂಡೆಗಳಾಗಿ ಮಾಡಿ ಪ್ಲೇಟಲ್ಲಿ ಇಟ್ಕೋತಾ ಇದ್ದೀನಿ, ಫ್ರೈ ಮಾಡೋಕ್ಕೆ ಈಸಿ ಆಗಲಿ ಅಂತ. ಇದನ್ನು ತೀರಾ ಪ್ರೆಷರ್ ಕೊಟ್ಟು ಟೈಟಾಗಿ ಕಲಸ್ಕೊಳಕ್ಕೆ ಹೋಗಬೇಡಿ. ಈ ರೀತಿ ಲೈಟಾಗಿ ಪ್ರೆಷರ್ ಕೊಟ್ಟು ಉಂಡೆಗಳನ್ನ ಮಾಡ್ಕೊಳ್ಳಿ, ಯಾಕಂದರೆ ನಾವು ಆಮೇಲೆ ಸಾಸ್ ಹಾಕಿದ್ರೆ ಅದು ಅಬ್ಸಾರ್ಬ್ ಮಾಡ್ಕೊಳ್ಳೋದಿಲ್ಲ. ನಾನಿಲ್ಲಿ ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ. ಈಗ ನಾವು ರೆಡಿ ಮಾಡಿಟ್ಕೊಂಡಿರೋ ಉಂಡೆಗಳನ್ನೆಲ್ಲ ಇದರಲ್ಲಿ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. ಹೈ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡ್ಕೋತಾ ಇದ್ದೀನಿ, ಯಾಕಂದರೆ ಜಾಸ್ತಿ ಉಂಡೆಗಳಿರುತ್ತಲ್ವ, ಇಲ್ಲಾಂದರೆ ಕಾವು ಸಾಕಾಗೋದಿಲ್ಲ, ಕಾವು ಕಡಿಮೆ ಆಗಿಬಿಡುತ್ತೆ. ಕಾವು ಕಡಿಮೆ ಆದರೆ ಈ ಉಂಡೆಗಳೆಲ್ಲ ಎಣ್ಣೆ ಹೀರ್ಕೊಂಬಿಡುತ್ತೆ, ಆವಾಗ ಚೆನ್ನಾಗಿ ಬರಲ್ಲ, ಕ್ರಿಸ್ಪಿ ಆಗೋದಿಲ್ಲ. ಈಗ ಇದನ್ನು ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು.
ಹಾಕಿದ ತಕ್ಷಣ ತಿರ್ಸಕ್ಕೆ ಹೋಗಬೇಡಿ, ಒಂದು ನಿಮಿಷ ಹಾಗೆ ಬಿಡಿ, ಅದು ಫ್ರೈ ಆಗಲಿ. ಅದಾದಮೇಲೆ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ಇದು ಬೆಂದಿದೆ, ಸೊ ಇದನ್ನು ನಾನೀಗ ಒಂದು ಪ್ಲೇಟಿಗೆ ತೆಗೆದಿಟ್ಕೋತಾ ಇದ್ದೀನಿ. ಹಾಗೆ ಉಳಿದಿರೋ ಉಂಡೆಗಳನ್ನೂ ಇದೇ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ಕೊನೆಯದಾಗಿ ಮಂಚೂರಿ ಮಾಡ್ಕೊಳ್ಳೋಣ. ಅದಕ್ಕೆ 3 ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಈಗ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಬೆಳ್ಳುಳ್ಳಿ 1.5 ಚಮಚದಷ್ಟು, ಹಾಗೆ 1/2 ಚಮಚದಷ್ಟು ಶುಂಠಿ ಹಾಕ್ಕೊಂಡಿದ್ದೀನಿ, ಹಾಗೆ 1 ಚಮಚದಷ್ಟು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ನೀವು ಯಾವಾಗಲೇ ಮಂಚೂರಿ ಅಥವಾ ಫ್ರೈಡ್ ರೈಸ್ ಮಾಡೋದಾದರೆ ಪೇಸ್ಟ್ ಹಾಕ್ಕೋಬೇಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಈ ಥರ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ, ಆವಾಗ ಟೇಸ್ಟು ತುಂಬ ಚೆನ್ನಾಗಾಗತ್ತೆ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ನಾನು ಸಣ್ಣಕ್ಕೆ ಹೆಚ್ಚಿಟ್ಟಿರೋ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹಾಗೆ ಸಣ್ಣಕ್ಕೆ ಹೆಚ್ಚಿಟ್ಟಿರೋ ಕ್ಯಾಪ್ಸಿಕಮ್ ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಹೈ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು ನೀವು. ಈಗ ನಾವು ರೆಡಿ ಮಾಡಿಟ್ಟಿದ್ವಲ್ಲ ಸಾಸು, ಅದನ್ನು ಹಾಕ್ಕೋತಾ ಇದ್ದೀನಿ. 3 ದೊಡ್ಡ ಚಮಚದಷ್ಟು ಸಾಸ್ ಹಾಕ್ಕೋತಾ ಇದ್ದೀನಿ. ಸಾಸು ನಿಮಗೆ ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟು ಹೆಚ್ಚು ಕಮ್ಮಿ ಮಾಡ್ಕೋಬೋದು. 1/2 ಚಮಚದಷ್ಟು ಧನಿಯಾ ಪುಡಿ, 1/2 ಚಮಚದಷ್ಟು ಗರಂ ಮಸಾಲ, ಹಾಗೆ 1 ಚಮಚದಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಇಲ್ಲಿ ಕೂಡ ಗರಂ ಮಸಾಲ ಮೊದಲು ನೀವು ಮ್ಯಾಜಿಕ್ ಮಸಾಲ ಹಾಕ್ಕೋಬೋದು, 1/2 ಟು 1 ಟೀಸ್ಪೂನು. ಟೇಸ್ಟು ಚೆನ್ನಾಗಾಗತ್ತೆ, ಇಲ್ಲ ಅಂದರೆ ಗರಂ ಮಸಾಲನೇ ಯೂಸ್ ಮಾಡಿ. ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಚೆನ್ನಾಗಿ ಫ್ರೈ ಆದಮೇಲೆ 1 ದೊಡ್ಡ ಚಮಚದಷ್ಟು ಮೈದಾ ಹಿಟ್ಟಿಗೆ ಒಂದು ಸ್ವಲ್ಪ ನೀರು ಹಾಕಿ ಒಂದು ಚೂರು ಗಂಟಿಲ್ಲದೆ ಮಿಕ್ಸ್ ಮಾಡ್ಕೊಳ್ಳಿ. ಯೂಶ್ವಲಾಗಿ ಸಾಸು ಸ್ವಲ್ಪ ಗಟ್ಟಿಯಾಗಲಿ ಅಂತ ಕಾರ್ನ್ಫ್ಲೋರ್ಗೆ ಸ್ವಲ್ಪ ನೀರು ಹಾಕಿ ಹಾಕ್ಕೋತೀವಿ. ಕಾರ್ನ್ಫ್ಲೋರ್ ಯೂಸ್ ಮಾಡದೇ ಇರೋದ್ರಿಂದ ನಾನಿಲ್ಲಿ ಮೈದಾ ಹಿಟ್ಟಿಗೆ ಸ್ವಲ್ಪ ನೀರು ಹಾಕಿ ಅದಕ್ಕೆ ಸ್ವಲ್ಪ ಫುಡ್ ಕಲರ್ ಹಾಕಿ ಈ ರೀತಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೀವು ಈ ಮೈದಾ ಹಿಟ್ಟು ಮಿಕ್ಸ್ಚರು ಹಾಕಿದ ತಕ್ಷಣ ತಿರುಗಿಸ್ತಾ ನೀವು ಬೇಯಿಸಬೇಕು. ನೀವು ತಿರುಗಿಸಲಿಲ್ಲ ಅಂದರೆ ಇದು ಗಂಟು ಗಂಟು ಆಗಿಬಿಡುತ್ತೆ, ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ, ಸಾಸ್ ಸ್ವಲ್ಪ ಗ್ರೇವಿ ಕನ್ಸಿಸ್ಟೆನ್ಸಿ ಬರಲಿ ಅಂತ. ನಿಮಗೆ ಟೆಕ್ಸ್ಚರ್ ಹೇಗೆ ಬೇಕೋ ಅಷ್ಟು ನೀವು ನೀರು ಹಾಕ್ಕೋಬೋದು. ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ವಿನೆಗರ್ ಬದಲು ಸ್ವಲ್ಪ 1/2 ನಿಂಬೆಹಣ್ಣಿನ ರಸ ಹಾಕ್ಕೊಂಡಿದ್ದೀನಿ. ಕೊನೆಯದಾಗಿ ಸ್ವಲ್ಪ ಟೇಸ್ಟ್ ಮಾಡಿ ನೋಡಿ ಸಾಸು. ನನಗಿಲ್ಲಿ ಸ್ವಲ್ಪ ಖಾರ ಕಡಿಮೆ ಅನ್ನಿಸ್ತು, ಅದಕ್ಕೆ 1/2 ಚಮಚದಷ್ಟು ಖಾರದ ಪುಡಿ ಹಾಗೆ 1/2 ಚಮಚದಷ್ಟು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ. ಇದೆಲ್ಲ ನಿಮ್ಮ ಟೇಸ್ಟ್ಗೆ ಎಷ್ಟು ಬೇಕೋ ನೀವು ಹಾಕ್ಕೋಬೋದು. ಕೊನೆಯದಾಗಿ ಟೇಸ್ಟ್ ಮಾಡೋದು ಮಾತ್ರ ಮರಿಬೇಡಿ. ಟೇಸ್ಟ್ ಮಾಡದೆ ಈ ಮಂಚೂರಿ ಹಾಕಬೇಡಿ. ಉಪ್ಪು ಖಾರ ಹಾಗೆ ಮಸಾಲ ಎಲ್ಲ ಎಷ್ಟು ಬೇಕೋ ನೋಡಿಕೊಂಡು ಆಮೇಲೆ ನಾವು ಫ್ರೈ ಮಾಡ್ಕೊಂಡಿರೋ ಮಂಚೂರಿ ಹಾಕಬೇಕಾಗತ್ತೆ. ಈಗ ಇದನ್ನು ಚೆನ್ನಾಗಿ ಸಾಸ್ ಎಲ್ಲ ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಕೊನೆಯದಾಗಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಟೇಸ್ಟಿಯಾಗಿರೋ ಸ್ಟ್ರೀಟ್ ಸ್ಟೈಲ್ ಕ್ಯಾಬೇಜ್ ಮಂಚೂರಿ ರೆಡಿಯಾಗತ್ತೆ. ಈ ಮಂಚೂರಿನ ಮಾಡಿದ ತಕ್ಷಣ ಬಿಸಿ ಬಿಸಿಯಾಗಿ ಸರ್ವ್ ಮಾಡಿ, ಆವಾಗ ತುಂಬ ಕ್ರಿಸ್ಪಿಯಾಗಿರುತ್ತೆ. ಸರ್ವ್ ಮಾಡೋಕ್ಕಿಂತ ಮುಂಚೆ ಈ ರೀತಿ ಕಟ್ ಮಾಡಿರೋ ಈರುಳ್ಳಿ ಹಾಗೆ ಕೊತ್ತಂಬರಿಯಿಂದ ಗಾರ್ನಿಷ್ ಮಾಡ್ಕೊಳ್ಳಿ. ಈ ಮಂಚೂರಿ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ನೀವು ಇದನ್ನು ಮನೇಲಿ ಟ್ರೈ ಮಾಡಿ ನೋಡಿ, ಹಾಗೆ ಹೇಗೆ ಬಂತು ಅಂತ ತಿಳಿಸೋದನ್ನ ಮಾತ್ರ ಮರಿಬೇಡಿ. ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಈ ವಿಡಿಯೋನ ಲೈಕ್ ಮಾಡಿ. ಇದು ಬೇರೆಯವ್ರಿಗೂ ಹೆಲ್ಪ್ ಆಗುತ್ತೆ ಅನ್ನೋದಾದರೆ ಇದನ್ನು ಆದಷ್ಟು ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಆಲ್ ಅಂತ ಟ್ಯಾಪ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.